ಇವತ್ತೇನು ಉತ್ತರ ಪ್ರದೇಶದಲ್ಲಿ ಈ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಉತ್ತರ ಪ್ರದೇಶ, ಈ ಉತ್ತರ ಪ್ರದೇಶದಲ್ಲಿ 20 ಕೋಟಿ ಜನಸಂಖ್ಯೆ ಉಳ್ಳತಕ್ಕಂಥ ಉತ್ತರ ಪ್ರದೇಶ, ಈ ಉತ್ತರ ಪ್ರದೇಶದಲ್ಲಿ ಒಬ್ಬ ಕಾವಿದಾರಿ ಅಯೋಗ್ಯ ಯೋಗಿ ಆದಿತ್ಯನಾಥ್ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾನೆ. ಈತನ ಅವಧಿಯಲ್ಲಿ ಈತನ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗಲೇ ನಾನು ಅನೇಕರ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿದೆ, ಕೊಲೆಗಳಾಗಿದೆ, ಆದರೂ ಸಹ ಈ ಯೋಗಿ ಆದಿತ್ಯನಾಥ್ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದರ ಬಗ್ಗೆ ಗಮನವನ್ನು ಹರಿಸಿಲ್ಲ. ಇವತ್ತು ಹೇಳ್ತಾನೆ ಅವರು ಉತ್ತರ ಪ್ರದೇಶ ರಾಮರಾಜ್ಯವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ನಾನು ಬಂದಾಗ ಇಡೀ ಉತ್ತರ ಪ್ರದೇಶ ರಾಮರಾಜ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಆದರೆ ಇವತ್ತು ರಾಮರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಒಬ್ಬ ದಲಿತ ಹೆಣ್ಣು ಮಗಳು ಮಾನಿಷ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಈ ಠಾಕೂರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ 4 ಯುವಕರು ಆಕೆ ತಂದೆ ತಾಯಿ ಜೊತೆಯಲ್ಲಿ ಹೊಲದ ಕೆಲಸಕ್ಕೆ ಹೋದಾಗ ಅಲ್ಲಿ ಆಕೆಯನ್ನ ಎಳೆದು ಅತ್ಯಾಚಾರವನ್ನ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ್ರ ಜೊತೆಗೆ ಆಕೆ ನಾಲ್ಗೆಯನ್ನ ಕತ್ತರಿಸಿದ್ದಾರೆ, ಅದಕ್ಕೆ ಬೆನ್ನುಮುಗುಳಿಯನ್ನ ಮುರಿದಿದ್ದಾರೆ. ಈ ತನ್ನ ತಂದೆ ತಾಯಿ ಮುಂದೆ ನಡೆದಿರ್ತಕ್ಕಂಥ ಘಟನೆ, ತಾಯಿ ತನ್ನ ಮಗಳನ್ನ ಹುಡುಕಾಡ್ತಾ ಇದ್ದಾಳೆ, ನನ್ನ ಮಗಳು ಎಲ್ಲಿದ್ದಾಳೆ ಹುಡುಕಾಡ್ತಾ ಇದ್ದಾಳೆ, ಆದ್ರೆ ಮಗಳ ಕೂಗು ಆಕೆ ತಾಯಿಗೆ ಕೇಳಿಸಿರುವುದಿಲ್ಲ. ಕೊನೆಗೆ ಆ ಕಡೆ ಈ ಕಡೆ ಹೊರಲಾಡ್ಕೊಂಡು ತನ್ನ ತಾಯಿಯನ್ನ ನೋಡ್ತಾಳೆ. ಆಗ ತನ್ನ ಇರ್ತಕ್ಕಂಥದ್ದನ್ನ ತಂದು September 14 ಆಕೆಯನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಆಕೆ ಆಸ್ಪತ್ರೆ 29ರವರೆಗೂ ಆಸ್ಪತ್ರೆ ನರಳಾಡ್ತಾ ಇರ್ತಾಳೆ, ಆಕೆ ಹೇಳಕ್ಕಾಗೋದಿಲ್ಲ. ಇದು ಪೊಲೀಸರಿಗೆ, ಉತ್ತರ ಪ್ರದೇಶದ ಪೊಲೀಸರಿಗೆ ಗೊತ್ತಿದ್ರು ಸಹ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಚಕಾರವನ್ನ ಉತ್ತರ ಪ್ರದೇಶದ ಪೊಲೀಸರು ತಗೊಳ್ಳಿಲ್ಲ. ಆಕೆ 29ನೇ ಕೊನೆ ಉಸಿರನ್ನ ಹೇಳಿತಾಳೆ. ಆ ಸಂದರ್ಭದಲ್ಲಿ ಇದು ಒತ್ತಡ ಏರಿದಾಗ ಪೊಲೀಸರು ಏನ್ ಮಾಡ್ತಾರೆ, ಹೆಣವನ್ನು ತಗೊಂಡು ಸುಟ್ಟಾಕ್ತಾರೆ, ಸಾಕ್ಷಿ ಸಿಗಬಾರ್ದಂತ ಸುಟ್ಟಾಕ್ತಾರೆ. ಆ ಸುಟ್ಟಾಕಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪೊಲೀಸರು ಇದನ್ನ ಮಾಡ್ತಾರೆ. ಈ 4 ಜನ ಏನು ಯುವಕರಿದ್ದಾರೆ, ಇವರು BJP ನಾಯಕರ ಮಕ್ಕಳು, BJP ಜನಪ್ರತಿನಿಧಿಗಳ ಮಕ್ಕಳು. ಇವರ ತಂದೆಯವರು ಯೋಗಿ ಆದಿತ್ಯನಾಥರ ಜೊತೆಯಲ್ಲಿ ಕುಳಿತಿರ್ತಕ್ಕಂಥದ್ದು ನಾವು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ನೋಡಿದ್ದೇವೆ. ಈ ದೇಶದ ಪ್ರಧಾನಮಂತ್ರಿಯ ಜೊತೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ರೀತಿ ಆ ಹೆಣ್ಣು ಮಗಳನ್ನ ಏನಾಯವಾಗಿ ಅತ್ಯಾಚಾರವನ್ನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಈ ಸ್ವತಂತ್ರ ಭಾರತದ ಈ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ, ನಾನು ಬಂದ ಮೇಲೆ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಗಲಭೆಗಳಾಗೋದಿಲ್ಲ, ಯಾವುದೇ ರೀತಿಯಂತ ಘಟನೆಗಳಾಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ನಾನು ಈ ದೇಶದ ಚೌಕಿದಾರ, ನಾನು ಈ ದೇಶದ ಕಾವಲುಗಾರ, ನಾನು ಈ ದೇಶದ ವಾಚ್ಮ್ಯಾನ್ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ ಅವರು ಹೇಳಿದ್ರು. ಆದ್ರೆ ಇವತ್ತು ಈ ಕಾವಲುಗಾರ ಎಲ್ಲಿ ಹೋಗಿದ್ರು, ಈ ವಾಚ್ಮ್ಯಾನ್ ಎಲ್ಲಿ ಹೋಗಿದ್ದಾರೆ, ಈ ಉತ್ತರ ಪ್ರದೇಶ ಹೇಳತಕ್ಕಂಥದ್ದನ್ನ ಇವತ್ತು ಪ್ರಧಾನಮಂತ್ರಿಯವರು ಮಧ್ಯಪ್ರದೇಶದಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ, ಮಾತಾಡ್ತಾರೆ. ಅವರು ಭೇಟಿ ಪಡವೋ ಭೇಟಿ ಬಚಾವೋ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರೆ ಅವರು ಹೇಳಿರ್ತಕ್ಕಂಥ ಮಾಹಿತಿನೇ ಅವರ ಸಂಪುಟದಲ್ಲಿ ಇರ್ತಕ್ಕಂಥ ಅವರ ಪಕ್ಷದ ಒಬ್ಬ MLA ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಕ್ರಮವನ್ನ ತೆಗೆದುಕೊಂಡ್ರೆ ಈ ಚೌಕಿದಾರ ಅವರು ಎಲ್ಲಿ ಇವರು ಕಾವಲುಗಾರರಾಗಿದ್ದಾರೆ? ಇವತ್ತು ಈ ವಿಚಾರಗಳನ್ನ ನಾವು ಮಾಧ್ಯಮದವರು ಪ್ರಚಾರವನ್ನ ಮಾಡ್ತಾ ಇದ್ದಾಗ ಯಾವುದೇ ರೀತಿದೆಯ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಈ ಸರ್ಕಾರ ಮಾಧ್ಯಮದವರನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಕೊಡದೇ ಇರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೇವೆ. ಇವತ್ತಿನ ಉತ್ತರ ಪ್ರದೇಶದಲ್ಲಿ ಒಂದು NGO ಸಂಸ್ಥೆ ವರದಿಯನ್ನ ಮಾಡಿದೆ, ಯೋಗಿ ಅಯೋಗ್ಯ ಆದಿತ್ಯನಾಥ್ ಅವರು ಸರ್ಕಾರವನ್ನ ರಚನೆ ಮಾಡಿದ ಮೇಲೆ ಬಂದಾದ್ಮೇಲೆ ಮುಖ್ಯಮಂತ್ರಿ ಆದಾಗಲಿಂದ ಅನೇಕ ಈ ಇಡೀ ದೇಶದಲ್ಲಿ ಯಾವ ರಾಜ್ಯದ ಅಷ್ಟು ಅತ್ಯಾಚಾರಗಳು ನಡೆದಿರಲ್ಲ, ಅಷ್ಟು ದೌರ್ಜನ್ಯ ನಡೆದಿರಲ್ಲ, ಅಷ್ಟು ಕೊಲೆಗಳಾಗಿರಲಿಲ್ಲ, ಅಷ್ಟು ಘಟನೆಗಳನ್ನ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಂದಿದೆ. ಅದರಿಂದ ಇವತ್ತು ನರೇಂದ್ರ ಮೋದಿ ಅವರು ಈ ಘಟನೆಗಳನ್ನ ನೋಡ್ಕೊಂಡು ಸುಮ್ಮನೆ ಕೊಡ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಅಮಿತ್ ಶಾ, ಒಬ್ಬ 420 ಅಮಿತ್ ಶಾ ಆತ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾಗಿತ್ತು. ಇವರು ಪ್ರಜಾಪ್ರಭುತ್ವ ದೇಶದಲ್ಲಿ ಇರ್ತಕ್ಕಂಥವ್ರು, ಇವರು ಎಲ್ಲರೂ ಓಟನ್ನು ಹಾಕಿದ್ದಾರೆ, ಕೇವಲ ಮೇಲ್ವರ್ಗದವರೇ ಓಟ್ ಹಾಕಿಲ್ಲ, ಕೆಳವರ್ಗದವರು ಸಹ ಓಟನ್ನು ಹಾಕಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೇವೆ. ಆ ಒಂದು ಮಾನಿಷರವರ ಏನು ಆ ಒಂದು ಕ್ಷೇತ್ರದಲ್ಲಿ MP ಒಬ್ಬ ರಿಸರ್ವೇಷನ್ MP, ಆ MP ಕೂಡ ಮಾತಾಡ್ತಾ ಇಲ್ಲ, ಆತನ ಬಾಯಿಯನ್ನು ಸಹ ಈ ಒಂದು ಮನುವಾದಿಗಳು ಕಟ್ಟ ಹಾಕಿದ್ದಾರೆ.